ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ಸರ್ವೈವರ್ ಸಿರೀಸ್ ವಾರ್ ಗೇಮ್ ಬಗ್ಗೆ ಮಾತಾಡೋದಾದ್ರೆ ಮುಂದಿನ ತಿಂಗಳು ಎಂಡಿಂಗ್ ಅಲ್ಲಿ ನಮಗೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಫಿಷಿಯಲ್ ಆಗಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿ ಕಾಯ್ತಿರ್ತಕ್ಕಂತಹ ಮ್ಯಾಚ್ ಒಂದೇ ಅದು ಮೆನ್ಸ್ ವಾರ್ ಗೇಮ್ ಮ್ಯಾಚ್ ಯಾಕಂದ್ರೆ ಈ ಬಾರಿಯ ಮೆನ್ಸ್ ವಾರ್ ಗೇಮ್ ಮ್ಯಾಚ್ ಅಲ್ಲಿ ನಮಗೆ ಬ್ಲಡ್ ಲೈನ್ ವರ್ಸಸ್ ಬ್ಲಡ್ ಲೈನ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಒಂದ್ ಕಡೆ ರೋಮನ್ ರೈನ್ಸ್ ಅವರ ಬ್ಲಡ್ ಲೈನ್ ಇದ್ರೆ ಇನ್ನೊಂದ್ ಕಡೆ ನಮ್ಮ ಸೋಲೋ ಸಿಕ್ಕೋ ಅವರ ಬ್ಲಡ್ ಲೈನ್ ಇದೆ ಅಂಡ್ ಈಗಾಗಲೇ ಅವರು ಆ ಒಂದು ಮ್ಯಾಚ್ ಗೆ ಬಿಲ್ಡ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನಮ್ಮ ಜಿಮ್ಮಿ ಊಸೋರು ಹೋಗಿ ನಮ್ಮ ಜೆ ರೈನ್ಸ್ ಅವರ ಕಡೆ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ ಎಂಡಿಂಗ್ ಯಾವ ರೀತಿ ಆಗುತ್ತೆ ಅಂತ ಫ್ಯಾನ್ಸ್ ಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮುಗಿದ್ಮೇಲೆ ಕಳೆದ ಬಾರಿ ಯಾವ ರೀತಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಿಕ್ಕೆ ಸಿಕ್ಕಿತ್ತು ಅದೇ ರೀತಿ ಈ ಬಾರಿ ನಮಗೆ ದ ಫೈನಲ್ ಬಾಸ್ ರಾಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತಂತೆ ಸೊ ಬ್ಯಾಡ್ ಬ್ಲಡ್ ಅಲ್ಲಿ ನಮ್ಮ ರಾಕ್ ಅವರು ಯಾವ ರೀತಿ ಬಂದು ಸ್ಟೇರ್ ಡೌನ್ ಮಾಡಿದ್ರು ಅದೇ ರೀತಿ ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮುಗಿದ ಮೇಲೂ ಕೂಡ ನಮ್ಮ ರಾಕ್ ಅವರು ಬಂದು ಸ್ಟೇರ್ ಡೌನ್ ಮಾಡ್ತಾರೆ ಅಂತ ರೂಮರ್ಸ್ ಗಳು ಹಾಗೆ ಅಪ್ಡೇಟ್ ಗಳು ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಸೊ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಮುಗಿದ ಕೂಡ್ಲೇನೆ ಇನ್ನೊಂದು ತಿಂಗಳು ಜನವರಿಗೆ ಉಳಿಯೋದ್ರಿಂದ ಅಲ್ಲಿಂದ ಪ್ರಾಬಬ್ಲಿ ನಮ್ಮ ರಾಕ್ ಅವರು ರೆಗ್ಯುಲರ್ ಆಗಿ ಡಬ್ಲ್ಯೂ ಡಬ್ಲ್ಯೂ ಅಲ್ಲಿ ಆಕ್ಟಿವ್ ಆಗ್ಬಹುದು ರೆಗ್ಯುಲರ್ ಆಗಿ ಅವರ ವಿಡಿಯೋಸ್ ಗಳು ನಮಗೆ ಡಬ್ಲ್ಯೂ ನೋಡೋದಿಕ್ಕೆ ಸಿಗ್ಬಹುದು ಸೊ ಸ್ಯಾಟಲೈಟ್ ಮುಖಾಂತರ ನಮ್ಮ ರಾಕ್ ಅವರು ಕಟ್ ಮಾಡಬಹುದು ಅಂಡ್ ಫೈನಲಿ ಜನವರಿ ಆರನೇ ತಾರೀಕಿನ ಮಂಡೇ ನೈಟ್ ರಾಕ್ ಅವರು ಫಿಸಿಕಲಿ ಚಾನ್ಸಸ್ ಇದೆ ಸರ್ವೈವರ್ ಅಪಿಯನ್ಸ್ ವಾರ್ಗೇಮಲ್ಲೂ ಕೂಡ ನಮ್ಮ ರಾಕ್ ಅವರು ಬರ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಲಿಟ್ರಲ್ಲಿ ಗೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ರಾಕ್ ಅವರ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ರೀಸೆಂಟ್ ಆಗಿ ರೆಸ್ ಅವರು ತಮ್ಮ ರೇಡಿಯೋದಲ್ಲಿ ಇನ್ನ ಒಂದು ದೊಡ್ಡ ಅಪ್ಡೇಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಎಸ್ ರೀಸೆಂಟ್ ಆಗಿ ನಮ್ಮ ರೆಸಲ್ ಉಡ್ಸ್ ಅವರು ಸಿಕ್ಕಾಪಟ್ಟಿ ಅಪ್ಡೇಟ್ಗಳನ್ನ ಕೊಡ್ತಾ ಇದಾರೆ ಅಪ್ಡೇಟ್ ಎಲ್ಲದು ಕೂಡ ನಿಜ ಕೂಡ ಆಗ್ತಾ ಇದೆ ಅಂಡ್ ಈಗ ಇವರು ಹೇಳ್ತಿರೋ ಪ್ರಕಾರ ನಮ್ಮ ರಾಕ್ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನಮಗೆ ರಸ್ಸಲ್ ಮೇನಿಯಾ ಫಾರ್ಟಿ ಒನ್ ನಲ್ಲಿ ನೋಡೋದಕ್ಕೆ ಸಿಗುತ್ತಂತೆ ಇವನ್ ಡಬ್ಲ್ ಇಗೆ ನಮ್ಮ ರಾಕ್ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಈ ಮೂರು ಜನನು ಕೂಡ ಓಕೆ ಅಂತ ಹೇಳಿದರಂತೆ ನೀವು ಈ ಮ್ಯಾಚ್ ನ ಮಾಡ್ತಿದ್ದೀರಾ ಅಂದ್ರೆ ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಈ ಒಂದು ಮ್ಯಾಚ್ ಕೂಡ ನಾವು ಮಾಡೋದಕ್ಕೆ ರೆಡಿ ಇದೀವಿ ಯಾಕಂದ್ರೆ ಈ ಒಂದು ಐಡಿಯಾ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನಮ್ಮ ಕೋಡಿ ರೋಡ್ಸ್ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಕಡೆಯಿಂದನೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಂತೆ ಬರುತ್ತೆ ಡಬ್ಲ್ಯೂ ಗೆ ಸೊ ಆಲ್ಮೋಸ್ಟ್ ಆಲೋ ಗೈಸ್ ನಾವು ಕನ್ಫರ್ಮ್ ಅಂತ ನೆನ್ಕೋಬಹುದು ನೈಂಟಿ ನೈನ್ ಪರ್ಸೆಂಟ್ ನಮಗೆ ರಸ್ಸಲ್ ಮೇನಿಯಾ ಫಾರ್ಟಿ ಒನ್ ಅಲ್ಲಿ ರಾಕ್ ರೋಮನ್ ರೈನ್ಸ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆ ಒಂದು ತ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಿಕ್ಕೆ ಸಿಗುತ್ತೆ ಆ ಒಂದು ಮ್ಯಾಚ್ ಏನಾದ್ರೂ ಆದ್ರೆ ಯಾರು ಚಾಂಪಿಯನ್ ಆಗಿ ರಸ್ಸಲ್ ಮೇನಿಯಾ ಫಾರ್ಟಿ ಒನ್ ನ ಲೀವ್ ಮಾಡಬೇಕು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮ್ಮ ಕೋಡಿ ರೋಡ್ಸ್ ಅವರೇ ಸ್ಟಿಲ್ ಚಾಂಪಿಯನ್ ಆಗ್ಬೇಕಾ ಅಥವಾ ನಮ್ಮ ರಾಕ್ ಅವರು ಚಾಂಪಿಯನ್ ಆಗ್ಬೇಕಾ ಅಥವಾ ಫೇಸ್ಟರ್ ನಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಫೇಸ್ಟ್ ಟ್ರೈಬಲ್ ಚೀಫ್ ಆಗಿ ಈ ಬಾರಿ ಚಾಂಪಿಯನ್ಶಿಪ್ ನ ಗೆಲ್ಬೇಕಾ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರ ನಾಳೆಯ ಸ್ಮ್ಯಾಕ್ ಡೌನ್ ಬಗ್ಗೆ ನಾಳೆ ಸ್ಮ್ಯಾಕ್ ಡೌನ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದ್ರೆ ಆ ರೀತಿಯ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಡಬ್ಲ್ಯಬ್ಲ್ಯೂ ಅವರು ನಾಳೆ ಸ್ಮ್ಯಾಕ್ ಡೌನ್ ಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ಆಂಡ್ರಾದೆ ಹಾಗೆ ಕಾರ್ಮೇಲ್ ಅವರ ನಡುವೆ ಇನ್ನ ಒಂದು ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಐ ತಿಂಕ್ ಇವ್ರದು ಬೆಸ್ಟ್ ಆಫ್ ಸೆವೆನ್ ಸೀರೀಸ್ ಅಲ್ಲಿ ಲಾಸ್ಟ್ ಮ್ಯಾಚ್ ಅನ್ಕೋತೀನಿ ನಮ್ಮ ಆಂಡ್ರಾದೆ ಅವರು ಕೂಡ ಮೂರ್ ಮ್ಯಾಚ್ ನ ಗೆದ್ದಿದ್ದಾರೆ ನಮ್ಮ ಕಾರ್ ಅವರು ಕೂಡ ಮೂರು ಮ್ಯಾಚ್ ನ ಗೆದ್ದಿದ್ದಾರೆ ಸೊ ಇದು ಫೈನಲ್ ಮ್ಯಾಚ್ ಆಗಿರುತ್ತೆ ನೋಡೋಣ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ ಇದಾದ್ಮೇಲೆ ನಮಗೆ ಲಾಸ್ ಗಾರ್ಜೋ ಅವರ ಒಂದು ಮಿಸ್ಟರಿ ಟ್ಯಾಕ್ ಟೀಮ್ ಮ್ಯಾಚ್ ಕೂಡ ನೋಡೋದಿಕ್ಕೆ ಸಿಗ್ತಾ ಇದೆ ನಮಗೆ ಮೋಟರ್ ಸಿಟಿ ಮಷಿನ್ ಗನ್ ಅವರ ಡಬ್ಲು ಡಬ್ಲ್ಯೂ ಡೆಬ್ಯೂ ಕೂಡ ನೋಡೋದಿಕ್ಕೆ ಸಿಕ್ತಾ ಇದೆ ಸೊ ಡಬ್ಲು ಡಬ್ಲ್ಯೂ ಅವರು ರೀಸೆಂಟ್ ಆಗಿ ಟೀಸ್ ಮಾಡ್ತಾ ಇದ್ರು ಫೈನಲಿ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನಮಗೆ ಈ ಒಂದು ಟ್ಯಾಕ್ ಟೀಮ್ ನ ಡೆಬ್ಯೂ ಡಬ್ಲ್ ಡಬ್ಲ್ಯೂ ಅಲ್ಲಿ ನೋಡೋದಿಕ್ಕೆ ಸಿಕ್ತಾ ಇದೆ ಇದಾದ್ಮೇಲೆ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ವೈಪರ್ ರ್ಯಾಂಡಿ ಅವರು ಕೂಡ ನೋಡೋದಿಕ್ಕೆ ಸಿಗ್ತಾ ಇದ್ದಾರೆ ಮೊದಲೇ ಹೇಳಿದ್ದಾರೆ ಕೆವಿನ್ ಓಯನ್ಸ್ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಸೊ ನಮ್ಮ ವೈಪರ್ ರ್ಯಾಂಡಿ ಅವರು ಕೆವಿನ್ ಓಯನ್ಸ್ ಅವರಿಗೆ ಒಂದು ವಾರ್ನಿಂಗ್ನ ಕೂಡ ಕೊಡಬಹುದು ಸೊ ನಮ್ಮ ಕೆವಿನ್ ಓಯನ್ಸ್ ಅವರು ಕೂಡ ನಾಳೆ ತನ್ನ ಸಾಗನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಮೊದಲೇ ನಮ್ಮ ಕೆವಿನ್ ಓಯನ್ಸ್ ಅವರು ಹೇಳಿದ್ದಾರೆ ನಾನು ಡಬ್ಲ್ಯೂಡಬ್ಲ್ಯೂಗೆ ಒಂದು ವಿಡಿಯೋನ ಕಳಿಸಿದ್ದೀನಿ ಆ ಒಂದು ವಿಡಿಯೋನ ನೀವು ಸ್ಮ್ಯಾಕ್ ಡೋನ್ನಲ್ಲಿ ಹಾಕ್ಬೇಕು ಅಕಸ್ಮಾತ್ ನೀವೇನಾದರೂ ಆ ಒಂದು ವಿಡಿಯೋನ ಸ್ಮ್ಯಾಕ್ ನಲ್ಲಿ ಹಾಕ್ಲಿಲ್ಲ ಅಂದರೆ ನಾನು ಆ ಒಂದು ವಿಡಿಯೋನ ಇಂಟರ್ನೆಟ್ ಅಲ್ಲಿ ಬಿಡ್ತೀನಿ ಅಂತ ನಮ್ಮ ಕೆವಿನ್ ಓಯನ್ಸ್ ಅವರು ವಾರ್ನಿಂಗ್ ನ ಕೊಟ್ಟಿದ್ದಾರೆ ನೋಡೋಣ ನಾಳೆ ನಮ್ಮ ಓಯನ್ಸ್ ಅವರ ಯಾವ ಒಂದು ವಿಡಿಯೋ ಸ್ಮಾಕ್ ನಲ್ಲಿ ಅಲ್ಲಿ ಡಬ್ಲ್ಯೂ ಅವರು ತೋರಿಸ್ತಾರೆ ಅಥವಾ ತೋರಿಸುತ್ತಲೇ ನಮ್ಮ ಕೆವಿನ್ ಓಯನ್ಸ್ ಅವ್ರ ಏನಾದರೂ ಇಂಟರ್ನೆಟ್ ಅಲ್ಲಿ ಬಿಡ್ತಾರ ಅಂತ ನಾಳೆ ನಲ್ಲಿ ನಾವು ಕಾದ್ ನೋಡಬೇಕು ಈ ಕೆವಿ ನೋಯ್ಸ್ ಆಗಿ ರ್ಯಾಂಡಿಟನ್ ಅವರ ಸ್ಟೋರಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತಾ ಇದೆ ನಾಳೆ ನಮಗೆ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಕೂಡ ನೋಡೋದಕ್ಕೆ ಸಿಕ್ತಾರೆ ಅಂಡ್ ಫೈನಲಿ ರೋಮನ್ ರೈನ್ಸ್ ಅವರು ಕೂಡ ನಮಗೆ ನಾಳೆ ಸ್ಮ್ಯಾಕ್ಡೋನ್ ಅಲ್ಲಿ ನೋಡೋದಕ್ಕೆ ಸಿಕ್ತಾರೆ ಎಸ್ ಡಬ್ಲೂ ಅವರು ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಅವ್ರನ್ನ ಅನೌನ್ಸ್ ಮಾಡಿದ್ದಾರೆ ರೋಮನ್ ರೈನ್ಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ ಜಿಮ್ಮಿ ಹಾಗೆ ಸೋಲೋ ಬ್ಲಡ್ ಲೈನ್ ಕೂಡ ನಾಳೆ ಇರುತ್ತೆ ಸೊ ಎಲ್ಲಾ ರೀತಿಯ ಮಿಕ್ಸ್ ನಮಗೆ ನಾಳೆ ನೋಡೋದಕ್ಕೆ ಸಿಗುತ್ತೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡಿಕೊಂಡ್ರೂ ನನ್ನ ಚಾನಲ್ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗ್ಯಾಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ